ಸತಿ ಸ್ಯಾಲ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಟ್ರಾನ್ಸಾಕ್ಷನ್ ಬೇಸ್ ಅಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಎಸಿ ಪವರ್ ಸ್ಟೇರಿಂಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, 1,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಕಡೆಯಿಂದ ಬಂದ್ರೆ 2 ಲ್ಯಾಕ್ಸ್ಗೆ ಕೊಡ್ತೀನಿ ಸರ್. ಫೈನಲ್ ಅಂದ್ರೆ ಒಂದು 225,000 ಮಾಡ್ಕೊಡ್ತೀನಿ. 2,25,000 ಫೈನಲ್ ಮಾಡ್ಕೊಡ್ತೀರಾ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,50,000 ಕೊಟ್ಟು ಮಾಡ್ತಾ ಇರೋದು, ಒಂದು 4,35,000 ಕ್ಲೋಸ್ ಮಾಡ್ಕೊಡ್ತೀನಿ. 2004 ಮಾಡಲ್, ಥರ್ಡ್ ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 1,30,000 ಮುಗಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಕಾಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಬೆಂಗಳೂರಲ್ಲಿ ಇವತ್ತು ಮಳೆ ಬರುವ ವಾತಾವರಣ ಇದೆ, ಸೊ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಆ ಮಧ್ಯದಲ್ಲಿ ನಾವು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬನ್ನೀರ್ಘಟ್ಟೆ ಮೇನ್ ರೋಡ್ ರ್ಯಾಂಕೊ ಕಾಲೋನಿ ಸುರಭಿ ಅಪಾರ್ಟ್ಮೆಂಟ್ಸ್ ಆಪೋಸಿಟಲ್ಲಿರುವ mscarworld. ಸೊ ಈ ಶೋರೂಮ್ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದರೆ, ಈ ಶೋರೂಮಲ್ಲಿ ಎಲ್ಲರಿಗೂ ಲೋನ್ ಮಾಡಿಕೊಡ್ತಾರೆ, ಹಾಗೆ 2000 ಮಾಡಲಿಂದ ಲೋನ್ ಆಗುತ್ತೆ. ಸೊ ಫ್ರೆಂಡ್ಸ್, ಪ್ರೈಸಸ್ ಬಗ್ಗೆ ಹೇಳಬೇಕು ಅಂದರೆ, ಈ ಶೋರೂಮ್ನಲ್ಲಿ ಬೇರೆ ಶೋರೂಮಿಗೆ ಕಂಪೇರ್ ಮಾಡಿದರೆ ಈ ಶೋರೂಮಲ್ಲಿ ಪ್ರೈಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಯಾವಾಗಲೂ ಕೂಡ. ಸೊ ಇವತ್ತು ಹೆಚ್ಚು ಕಮ್ಮಿ 40-50 ಸ್ಟಾಕ್ ಇರ್ಬೋದಲ್ಲ ಸರ್? ಹೌದು ಸರ್, 45-50 ಕಾರ್ಸ್ ಇದೆ. ಅದು ಇದು ಬಿಟ್ಟರೆ ನನ್ನ ಹತ್ರ ಒಂದು ಇನ್ವೆಂಟ್ರಿಯಲ್ಲಿ 200 vehicles ಇದೆ. 200 vehicles ಸ್ಟಾಕ್ ಸಿಟಿ ಇರೋ ಬೇರೆ ಕಡೆ. ಹೌದು. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಚಾನಲಲ್ಲಿ 4,98,000 ಸಬ್ಸ್ಕ್ರೈಬರ್ಸ್ ಆಗಿರಿ, ಆದಷ್ಟು ಬೇಗ 5 ಲ್ಯಾಕ್ ಸಬ್ಸ್ಕ್ರೈಬರ್ ರೀಚ್ ಆಗೋಣ ಅಂತ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಜೊತೆ ಇವತ್ತು ಸಮೀರ್ ಅವರು ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಎಲ್ಲರಿಗೂ, mscarworld ಸ್ವಾಗತ. ಸರ್, ಇವತ್ತು ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವತ್ತು ನಮ್ಮ ಆಫೀಸಲ್ಲಿ ಪ್ರೈಸಿಂಗ್ ಸ್ಟಾರ್ಟ್ ಬರೋದು 1,40,000 ಸ್ಟಾರ್ಟ್ ಆಗುತ್ತೆ. 6 ಲ್ಯಾಕ್ಸ್ವರೆಗೂ ಇದೆ. 6 ಲಕ್ಷದ ತನಕ ಗಾಡಿಗಳಿದೆ. ಹೌದು ಸರ್. ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಸತಿ? ಸರ್, 2000 ಮಾಡಲ್ ಇದ್ರೂ ಲೋನ್ ಮಾಡ್ಕೊಡ್ತೀನಿ, 2020 ಮಾಡಲ್ ಇದ್ರೂ ಎಲ್ಲರಿಗೂ ಲೋನ್ ಮಾಡ್ಕೊಡ್ತೀನಿ. ಯಾಕಂದರೆ ಇದು ಎಲ್ಲರದು ಒಂದು ಮನೆ ಮುಂದೆ ನಿಂತ್ಕೊಳ್ಳೋದು, ಗಾಡಿ ನಿಂತ್ಕೊಳ್ಬೇಕಂತ ಅದು ಡ್ರೀಮ್, ಅದು ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ ಎಲ್ಲರಿಗೂ ಲೋನ್ ಮಾಡ್ಕೊಡೋದು, ಎಲ್ಲರಿಗೂ 2000 ಮಾಡಲ್ ಗಾಡಿ ತೊಗೊಂಡ್ರೆ ಲೋನ್ ಮಾಡ್ಕೊಡೋದು ನಿಮ್ಮ ಜವಾಬ್ದಾರಿ. ಹೌದು. ಸ್ಯಾಲ್ರಿ ಇಲ್ಲ ಅಂದ್ರೂ ಈ ಸತಿ ಸ್ಯಾಲ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಟ್ರಾನ್ಸಾಕ್ಷನ್ ಬೇಸ್ ಅಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಯಾರು ಸ್ಯಾಲ್ರಿ ಸ್ಲಿಪ್ ಏನು ಬೇಡ, ನೀವು ಇಲ್ಲ ಅಂದ್ರೂ ಟ್ರಾನ್ಸಾಕ್ಷನ್ ಬೇಸ್ ಅಲ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ತರ ಲೋನ್ ಫೆಸಿಲಿಟೀಸ್ ನಿಮಗೆ ಮಾಡ್ಕೊಡ್ತಾ ಇದಾರೆ. ಸೊ ಬನ್ನಿ, ಇವತ್ತು ಯಾವ ಗಾಡಿಗಳಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಬರೋಣ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಬಡವರ ಬಂದು ಆಲ್ಟೋ ಇದೆ. ಯಾವ ಮಾಡಲ್ ಸರ್ ಇದು? ಇದು 2011 ಮಾಡಲ್, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. LXi ಮಾಡಲ್. ಹೌದು, ಬರೀ 62,000 ಓಡಿದೆ. ಎಷ್ಟೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಹೌದು, ಬರೀ 62,000 ಓಡಿದೆ ಗಾಡಿ. ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು ನಿಮಗೆ ಲೆದರ್ ಅಪಲ್ಸರಿ ಸ್ವಲ್ಪ ಅರ್ಧಕ್ಕೆ ಬಿಟ್ಟಿದೆ, ಬಟ್ ಒರಿಜಿನಲ್ ಸೀಟ್ಸ್ ಒಳಗಡೆ ಇದೆ. ತಾವು ನೋಡ್ಬೋದು, ಟೈರ್ ಕಂಡೀಷನ್ ನಿಮಗೆ ಅಪ್ ಟು 80% ಇದೆ, ಏನು ರಿಪ್ಲೇಸ್ ಮಾಡೋಂಗಿಲ್ಲ. ಗಾಡಿ ಎಕ್ಸಲೆಂಟ್ ಕಂಡೀಷನ್, ಜಸ್ಟ್ 62,000 ರಿವನ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 2,10,000 ನೆಗೋಷಿಯಬಲ್. ಫೈನಲ್ ಎಷ್ಟು ಕಾದ್ ಸರ್ ಇದು? ಸರ್, ಫೈನಲ್ ಬಂದು 195,000 ಕೊಡ್ತೀನಿ. 190,000 ಕೊಡ್ತೀನಿ ಸರ್. 190,000 ಫೈನಲ್ ಮಾಡ್ಕೊಳ್ತೀರಾ? 2011 ಮಾಡಲ್. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2010 ಮಾಡಲ್, ಸೆಕೆಂಡ್ ಓನರ್, ಬರೀ 78,000 ಓಡಿದೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಟೈರ್ ಕಂಡೀಷನ್ ನಿಮಗೆ ತುಂಬ ಚೆನ್ನಾಗಿದೆ. ಓಕೆ. AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್, ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಇದೆ. ವೆರಿ ಗುಡ್ ಲೆದರ್ ಅಪಲ್ಸರಿ ಇದೆ ನೋಡಿ. ಇಂಟೀರಿಯರು ತುಂಬ ನೀಟ್ ಇದೆ, ವೆಲ್ ಮೇಂಟೈನ್ ಆಗಿದೆ. ಮೈಲೇಜ್ ನಿಮ್ಗೆ ಅರೌಂಡ್ 17 ಬರುತ್ತೆ ಸಿಟಿಯಲ್ಲಿ, ಹೈವೇಲ್ ಅರೌಂಡ್ 20 ಬರುತ್ತೆ. ಸರ್, ಡೀಸೆಲ್ ಪೆಟ್ರೋಲ್? ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು. ಸೊ ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋ ಸರ್? ಇದ್ರದ್ದು 225,000 ಕೋಟ್ ಮಾಡ್ತಾ ಇದ್ದೀನಿ. ಫೈನಲ್ ಅಂದ್ರೆ ನಿಮ್ಗೆ ಒಂದು 2 ಲ್ಯಾಕ್ಸ್ಗೆ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್ ಮಾಡ್ಬೋದು. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ಐಟನ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2010 ಮಾಡಲ್. ಓಕೆ. ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಬರೀ 69,000 ಓಡಿದ್ರೆ ಅಷ್ಟೇ. ನಾಲ್ಕು ಪವರ್ ವಿಂಡೋಸ್ ಬರುತ್ತೆ. ಸರ್, ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್, ಮೈಲೇಜ್ ಬಂದು ನಿಮಗೆ ಒಂದು 14 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅರೌಂಡ್ 17 ಬರುತ್ತೆ. ಸರ್, ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಇದು? ಇದ್ರದ್ದು ಪ್ರೈಸ್ ಬಂದು 285,000 ಕೋಟ್ ಮಾಡ್ತಾ ಇದ್ದೀನಿ. ಪ್ರೈಸ್ ನೆಗೋಷಿಯಬಲ್. ಸರ್, ಇದು ಸರ್ ಒಂದು 270,000 ಕೊಡ್ತೀನಿ ಸರ್ ಫೈನಲ್. 270,000 ಫೈನಲ್. ಸಿಂಗಲ್ ಓನರ್ ಗಾಡಿ, ಕಂಪನಿ ಮೇಂಟೈನ್ಡ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. 270,000 ಫೈನಲ್ ಮಾಡ್ಕೊಡ್ತೀನಿ. 2,70,000 ಫೈನಲ್. ಹೌದು, 2,70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು 820 ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2012 ಮಾಡಲ್. ಓಕೆ. ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಸ್ಪೋರ್ಟ್ಸ್ ವೇರಿಯಂಟ್, ಡೀಸೆಲ್. ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗು, ಅಲೈ ವೀಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಸ್ಟೇರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಇಂಟೀರಿಯರ್ ನೋಡಬಹುದು, ತುಂಬಾ ನೀಟ್ ಇದೆ ನೀವು. ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಮೈಲೇಜ್ ಇದ್ರದ್ದು ನಿಮಗೆ 17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 20-21 ವರೆಗೂ ಬರುತ್ತೆ. 20-21 ವರೆಗೂ ಬರುತ್ತೆ. ಸರ್ವಿಸ್ ಕಾಸ್ಟ್ ಎಷ್ಟು ಆಗ್ಬೋದು ಸರ್? ಸರ್ವಿಸ್ ಕಾಸ್ಟ್ ನಿಮ್ಗೆ 8,000 ಇದ್ರೆ ಸರ್ವಿಸ್ ಆಗಿಬಿಡುತ್ತೆ. 8,000 ಸರ್ವಿಸ್ ಆಗುತ್ತೆ. ಹೌದು ಸರ್. ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇರೋ? ಇದ್ರದ್ದು ಪ್ರೈಸ್ ಬಂದು 3,85,000. 2012 ಮಾಡಲ್, 3,85,000 ಕೊಟ್ಟು ಮಾಡ್ತಾ ಇದ್ದೀನಿ. 3,65,000 ಕೊಡ್ತೀನಿ. 3,65,000 ಫೈನಲ್ ಮಾಡ್ಬೋದಿರ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಈಕೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2012 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಬರೀ 58,000 ಓಡಿದೆ ಅಷ್ಟೇ. AC
ಎ ಸಿ ವೆಹಿಕಲ್ 58,000 ಓಡಿದೆ. 58,000 ಓಡಿದೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಂತಾರಲ್ಲ, ಹೊಸ ಗಾಡಿ ತರ ಇದೆ. ಒಂದ್ ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ, ಒಂದ್ ಡೆಂಟ್ ಇಲ್ಲ, ಇಂಟೀರಿಯರ್ ತುಂಬಾ ಹೊಸದ ತರ ಇದೆ. ಸೊ ಗಾಡಿ ಇಂಟೀರಿಯರ್ ನೋಡೋಣ ಯಾವ ತರ ಇದೆ ಅಂತೇಳಿ. ಸೊ ಲೆದರ್ ಅಪಾಸ್ಟ್ರಿ ಕೂಡ ಇದೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಎ ಸಿ ಇದೆ ಅಲ್ಲ ಸರ್? ಹೌದು ಸರ್, ಎ ಸಿ. ಪವರ್ ಸ್ಟೇರಿಂಗ್ ಇದರಲ್ಲಿ ಈಕೋದಲ್ಲಿ ಪವರ್ ಸ್ಟೇರಿಂಗ್ ಬರೋದಿಲ್ಲ ಸರ್. ಓಕೆ, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಆಮೇಲೆ ಕಲರ್ ಕೂಡ ಅಷ್ಟೇ, ಎತ್ ಕಾಣೋ ರೆಡ್ ಕಲರ್ ಇದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ ಸರ್ ಇದಕ್ಕೆ? ಸರ್ ಇದ್ರದ್ದು ಬಂದು ನಿಮಗೆ 3 lakhs ಕೋಟ್ ಮಾಡ್ತಾ ಇದ್ದೀನಿ, ಪ್ರೈಸ್ ನೆಗೋಷಿಯಬಲ್. ಫೈನಲ್ ಎಷ್ಟು ಆಗ್ಬೋದು ಸರ್? ಸರ್ ಒಂದು 285 ಕ್ಲೋಸ್ ಮಾಡ್ಕೊಡ್ತೀನಿ. ತುಂಬಾ ಡಿಮ್ಯಾಂಡ್ ನಡೀತಾ ಇದೆ ಈಕೋ ವೆಹಿಕಲ್ಸ್. ಈಕೋ ನಿಮಗೆ ಓಮ್ನಿ, ನಾನು ನಿಮಗೆ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು, ಜಸ್ಟ್ 285,000 ಕ್ಲೋಸ್ ಮಾಡ್ಕೊಡ್ತೀನಿ. ಎಕ್ಸಲೆಂಟ್ ಕಂಡೀಷನ್, ಫೈನಲ್ ಮಾಡ್ಕೊಟ್ಬಿಟ್ಟಿದ್ದೀರಾ. 285,000 ಫೈನಲ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ರೆಡ್ ಕಲರ್ ಸ್ಕೋಡ ಫ್ಯಾಬಿಯಾ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2009 ಮಾಡಲ್. ಓಕೆ, ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಟಾಪ್ ಅಂಡ್ ಎಲಿಗೆನ್ಸ್. ಟಾಪ್ ಅಂಡ್ ಎಲಿಗೆನ್ಸ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಎ ಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ಎ ಬಿ ಎಸ್, ಅಲೈ ವೀಲ್ಸ್ ಎಲ್ಲ ಬರುತ್ತೆ, ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಎಷ್ಟನೇ ಓನರ್ ಸರ್ ಇದು? ಇದು ಬಂದು ನಿಮಗೆ ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 69,000 ಓಡಿದೆ. 69,000 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ನಿಮಗೆ ಅರೌಂಡ್ 12 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ಅರೌಂಡ್ ನಿಮಗೆ ಒಂದು 16 ಬರುತ್ತೆ. ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಇದ್ರದ್ದು ಬಂದು ನಿಮಗೆ 285,000 ಕೋಟ್ ಮಾಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 285,000 ಟಾಪ್ ಅಂಡ್ ವೆಹಿಕಲ್, ಏರ್ ಬ್ಯಾಗು, ಎ ಬಿ ಎಸ್, ಅಲಾಯ್ ವೀಲ್ಸ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್, 285,000 ಒಳ್ಳೆ ಪ್ರೈಸ್ಗೆ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾದ್ ಸರ್? ಸರ್ 265 ಫೈನಲ್ ಮಾಡ್ಕೊಡ್ತೀನಿ. 265,000 ಫೈನಲ್ ಮಾಡ್ಕೊಡ್ತೀನಿ. ಸ್ಕೋಡಾ ಫ್ಯಾಬಿಯಾ 2009 ಮಾಡೆಲ್, ಟಾಪ್ ಅಂಡ್ ವೆಹಿಕಲ್, 265 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ನಿಸಾನ್ ಮೈಕ್ರಾ ಇದೆ, ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲ್. ಓಕೆ, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಡೀಸೆಲ್ ವೇರಿಯಂಟು, 98,000 ಓಡಿದೆ, ರೆಕಾರ್ಡೆಡ್ ಇರೋದು. ಎಕ್ಸ್ ಬಿ ಎಕ್ಸ್ ಡಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ಎ ಬಿ ಎಸ್. ಸೊ ಎಲ್ಲ ಫೀಚರ್ಸ್ ಏನೇನು? ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್ ಡೀಸೆಲ್ ಮೈಕ್ರಾದಲ್ಲಿ ನೀವು ಕೇಳಿದ್ರೆ 22 ಬರುತ್ತೆ ಸಿಟಿಯಲ್ಲಿ, ಹೈವೇ ಅಲ್ಲಿ ನಿಮ್ಗೆ ಅರೌಂಡ್ 26 ವರ್ಗೂ ಬರುತ್ತೆ. 26 ವರ್ಗೂ ಬರುತ್ತೆ ಹೈವೇ ಮೈಲೇಜ್. ಬೈ ಚಾನ್ಸ್ ಏನಾದ್ರೂ ಬಂದಿಲ್ಲ ಅಂದ್ರೆ ಗಾಡಿ ರಿಟರ್ನ್. ಗಾಡಿ ರಿಟರ್ನ್ ಮಾಡಿಸ್ಕೊಂತೀರಿ? ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ರಿಟರ್ನ್. ಓಕೆ, ಪ್ರೈಸ್ ಏನು ಕೊಟ್ ಮಾಡ್ತಾ ಇರೋ? ಇದ್ರದ್ದು ಪ್ರೈಸ್ 285,000 ಕೊಟ್ ಮಾಡ್ತಾ ಇದ್ದೀನಿ, ಪ್ರೈಸ್ ನೆಗೋಷಿಯಬಲ್. ಫೈನಲ್ ಎಷ್ಟು ಕಾದ್ ಸರ್ ಇದು? ಫೈನಲ್ ನಿಮಗೆ ಒಂದು 265 ಕ್ಲೋಸ್ ಮಾಡ್ಕೊಡ್ತೀನಿ. 265,000 ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಸಣ್ಣ ಪುಟ್ಟ ಸರ್, ನಿಮ್ಮ ಕಡೆಯಿಂದ ಬಂದರೆ ಏನೋ ಒಂದು ಬಿಟ್ಕೊಡೋಣ ಅಂತ. ಇವಾಗ ಕಾರ್ಸ್ವರ್ಡ್ ಕನ್ನಡ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂದರೆ ನಾವು ಮರ್ಯಾದೆ ಕೊಡೋದಂಗಿಲ್ಲ ಅಲ್ವಾ? ಒಂದು ಮರ್ಯಾದೆ ದೂರದಿಂದ ಬಂದಿರ್ತಾರೆ, ಏನೋ ಒಂದು 5,000 ಹೆಚ್ಚು ಕಮ್ಮಿಯಲ್ಲಿ ಮಾಡಿಸ್ಕೊಡ್ತಾರೆ ಆಗುತ್ತೆ. ಮಾಡ್ಕೊಡಿ ಸರ್, ಯಾಕೆಂದ್ರೆ ಜನ ಅಷ್ಟು ದೂರದಿಂದ ಬಂದು ಇಷ್ಟಪಟ್ಟಿರ್ತಾರೆ. ಮಾಡಿಸ್ಕೊಂಡ್ರೆ ಆಸೆ ದುರಾಸೆ ಆಗಿ ವಾಪಸ್ ಹೋಗೋದು ಬೇಡ. ಇಲ್ಲ, ಆ ಥರ ಇಲ್ಲ, ಬನ್ನಿ, ನಿಮ್ಮ ಚಾನೆಲಿಂದ ಬಂದರೆ ಇನ್ನೂ ಒಂದು 5,000 ಬಿಟ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ವಾಕ್ಸ್ ವ್ಯಾಗನ್ ಪೋಲೋ ಕೇಳ್ತಿದ್ರಿ. ಇಲ್ಲಿ ಕಡಿಮೆ ರೋಡ್ ಇರೋದು ಒಂದು ವಾಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲು. ಓಕೆ, ಸಿಂಗಲ್ ಓನರ್, ಬರೀ 34,000 ಹೊಡಿದೆ, ಕಂಪನಿ ರೆಕಾರ್ಡೆಡ್. 34,000 ಹೊಡಿದೆ ಇದು? 34,000 ಹೊಡಿದೆ, ಕಂಪನಿ ರೆಕಾರ್ಡೆಡ್ ಇರೋದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್, ಅಲಾಯ್ ವೀಲ್ಸ್. ಗಾಡಿ ಇಂಟೀರಿಯರ್ ಕೂಡ ಸಖತ್ ನೀಟಾಗಿ ಮೇಂಟೈನ್ ಮಾಡಿದರೆ, ಸೀಟ್ ಶೋರೂಮಿಂದ ಹೇಗೆ ಬಂದಿದೆ ಅದೇ ಥರ ಇದೆ ಗಾಡಿ ಕಂಡೀಷನ್ ಕೂಡ. ಸೊ ಎಲ್ಲ ಸ್ಕ್ರ್ಯಾಚಸ್ಸು, ಡೆಂಟಸ್, ಇಂಟೀರಿಯರಲ್ಲಿ ವೇರೆಂಟರಿ ಏನೂ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ ಕಂಡೀಷನ್ ನೋಡ್ಬೋದು. ಹಂಗೆ ನೀವು ಸ್ಟೆಪ್ನಿ ನೋಡ್ರೆ ಅನ್ಯೂಸ್ಡ್ ಸ್ಟೆಪ್ನಿ ಇದೆ, ಅನ್ಯೂಸ್ಡ್ ಇದೆ. ಬನ್ನಿ ನೋಡ್ಬಿಡೋಣ, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ ಸ್ಟೆಪ್ನಿ ಕೂಡ. ಸೊ ಬೂಟ್ ಓಪನ್ ಮಾಡಿಬಿಟ್ಟು ಸ್ಟೆಪ್ನಿ, ಹೌದು ಸ್ಟೆಪ್ನಿ ಕೂಡ ಅಷ್ಟೇ. ಜಾಕ್ ರಾಡು ನಿಮ್ಗೆ ಏನು ಯೂಸೇ ಆಗಿಲ್ಲ, ಜಾಕ್ ನೋಡಿ ಹೊಸದು ಇದೆ. ಹೌದು ಸ್ಟೆಪ್ನಿ ಕೂಡ ಅಷ್ಟೇ. ಆಮೇಲೆ ನಿಮಗೆ ಶೋರೂಮಿಂದ ಡೆಲಿವರಿ ಕೊಟ್ಟಾಗ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ, ಸಾಕಷ್ಟು ಜನ ಕಿತ್ತಾಕಿರ್ತಾರೆ, ಅದು ಕೂಡ ಇದೆ ಇದರಲ್ಲಿ. ಸೊ ಗಾಡಿ ಕಂಡೀಷನ್ ಅಷ್ಟೇ ಸಖತ್ತಾಗಿದೆ ಸರ್. ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ ಇದ್ರದ್ದು ನಾವು 450,000 ಕೊಟ್ ಮಾಡ್ತಾ ಇದ್ದೀವಿ, ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಆಗ್ಬೋದು ಸರ್ ಇದು? ಸರ್ ಇದು ನಿಮಗೆ 450,000 ಕೋಟ್ ಮಾಡ್ತಾ ಇರೋದು, 425,000 ಫೈನಲ್ ಮಾಡ್ಕೊಡ್ತೀನಿ. 425,000 ಫೈನಲ್ ಮಾಡ್ಕೊಡ್ತೀನಿ. ಸುಮಾರು ಜನ ಹೇಳ್ತಾರೆ ಏನಕ್ಕೆ ಪೋಲೋದು ಪ್ರೈಸ್ ಇಷ್ಟು ಜಾಸ್ತಿ ಅಂತ ಹೇಳ್ಬಿಟ್ಟು. ಪೋಲೋ ನನ್ನ ಹತ್ರ ಸುಮಾರು 4 ಗಾಡಿಗಳಿದೆ, 2014 ಮಾಡಲು ಇದೆ, 400,000 ಕೊಡ್ತೀನಿ. ಬಟ್ ಗಾಡಿ ಗಾಡಿ ಮೇಲೆ ಕಂಡೀಷನ್ ಡಿಪೆಂಡ್ ಆಗುತ್ತೆ. ಇದು ಬರೀ ಓಡಿರೋದೆ 34,000. ನೀವು ಕಂಪನಿಯಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಬೋದು, ಗಾಡಿಯಲ್ಲಿ ಏನು ಇಶ್ಯೂಸ್ ಇಲ್ಲ. 1 ಕೆಲಸ ಇಲ್ಲ, ಬ್ರ್ಯಾಂಡ್ ನ್ಯೂ ಗಾಡಿ ಹೆಂಗೆ ಬರುತ್ತೋ ಅದೇ ಥರ ಇದೆ, ಏನು ರಿಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟ್ ಇಲ್ಲ, ಏನೂ ಇಲ್ಲ. ಓಕೆ, ಗಾಡಿ ಕಂಡೀಷನ್ ಕೂಡ ಅಷ್ಟೇ. ನಾನು ಸ್ಟೆಪ್ನಿಗೆ ಕೂಡ ಎತ್ತು ತೋರಿಸ್ತೇನೆ ಅಲ್ಲಿ ಶೋರೂಮಿಂದ ಟೆಸ್ಟೆಡ್. ಓಕೆ ಅಂತೇಳಿ ಏನು ಪೇಪರ್ ಅಂಟಿಸಿರೋ ಅದೆಲ್ಲ ಹಾಗೆ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು ಗಾಡಿಗಳು. ನನ್ನ ಹತ್ರ 3.5 lakhs ಇಂದನೂ ಪೋಲೋ ಸ್ಟಾರ್ಟ್ ಆಗುತ್ತೆ. ಹಾಂ, 4 ಗಾಡಿಗಳಿದೆ, ಬನ್ನಿ
ಕ್ಲೋಸ್ ಮಾಡ್ಕೊಡೋದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲ್, ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ವಿತ್ LPG. ವಿತ್ LPG ಕಿಟ್? ಹೌದು ಸರ್. ಇದು MH ರಿಜಿಸ್ಟ್ರೇಷನ್ ಇದೆಯಲ್ಲ ಸರ್ ಇದು? ಸರ್ ಇದು ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಓಕೆ, ಪ್ಲಸ್ ನಿಮಗೆ ಹೊಸ KN ನಂಬರ್ ಬಂದಿದೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋಂಗಿಲ್ಲ. ಬರೀ ಏನಂದ್ರೆ 73,000 ನೋಡಿದೆ. ಎಷ್ಟನೇ ಓನರ್ ಸರ್ ಇದು? ಇದು ಬಂದು ನಿಮಗೆ ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಹೌದು. ಇನ್ಸೂರೆನ್ಸ್ ಎಲ್ಲ ರಂಗಿಂದ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇರೋದು. ಏನೇನು ಫೀಚರ್ಸ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್, ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್, ಲೆದರ್ ಅಪಲ್ಸರ್ ಇದೆ, ಕಂಪನಿ ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, LPG ಕಿಟ್ ಇದೆ. ಅದು ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಕಂಪನಿಯಿಂದಾನೇ ಬಂದಿರೋದು. LPG ಫಿಟ್ ಬಂದಿರೋದು? ಹೌದು. ಇದ್ರದ್ದು ನೀವು LPG ಕಿಟ್ ನೋಡಿದ್ರೆ ನೀವು ಹೇಳ್ತೀರಾ. ಲಗೇಜ್ಗೆ ಲಗೇಜು ಹಾಕೊಂಡ್ಬೋದು. ನಿಮ್ಗೆ ಇಲ್ಲಿ ಸ್ಟೆಪ್ನಿ ಇದೆ. ಸ್ಟೆಪ್ನಿನು ನಿಮ್ಗೆ ಜಾಸ್ತಿ ಯೂಸೇಜ್ ಆಗಿಲ್ಲ, ಬ್ರ್ಯಾಂಡ್ ನ್ಯೂ ಇರೋದು. ಇಲ್ಲಿ ನೋಡಿ ನೋಡಬಹುದು, ಲೈನ್ ಬೇರೆ ಇದೆ ನಿಮ್ಗೆ. ಹೌದು. ಇದ್ರದ್ದು ಇದು ಗ್ಯಾಸ್ ಕಿಟ್ ಬಂದು ನೋಡಿ ಯಾವ ತರ ಇದೆ. ಸ್ಟೆಪ್ನಿ ಶೋರೂಮ್ ಇಂದ ಬಂದಿರೋದು ಏನಿದೆ, ಶೋರೂಮ್ ಇಂದ ಏನ್ ಬಂದಿದೆ ಅದೇ. ಇದು ಒಂಥರ ಸೀಟ್ ತರನೇ ಮಾಡಿದ್ದಾರೆ ಅಷ್ಟೇ. ಆರಾಮಾಗಿ ಇಬ್ರು ಒಬ್ರು ಕುತ್ಕೋಬಹುದು. ಸಣ್ಣ ಮಕ್ಳು ಮಾಡಿದ್ದಾರೆ. ಲಗೇಜ್ ಗಿಗೇಜ್ ಏನಾದ್ರೂ ಇಕ್ಬೇಕಂದ್ರೆ ಮೋಸ್ಟ್ಲಿ ನೀವು ನೋಡಿರ್ತೀರ, LPG ಕಿಟ್ ಇಷ್ಟು ದೊಡ್ಡದು ಟ್ಯಾಂಕ್ ಗಳು ಇರುತ್ತೆ. ಹೌದು. ನಿಮ್ಗೆ ಲಗೇಜ್ ಇಕ್ಕಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬಟ್ ನಿಮ್ಗೆ ಆರಾಮಾಗಿ ಫೆಸಿಲಿಟೀಸ್ ಜಾಸ್ತಿ ಇದೆ. ಹೌದು ಸರ್. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾರೆ ಇದಕ್ಕೆ? ಇದ್ರದ್ದು ಬಂದು 225 ಕೋಟ್ ಮಾಡ್ತಾ ಇದೀನಿ ವಿತ್ KN ನಂಬರು. ಓಕೆ, ನಿಮ್ಗೆ ಒಂದು 210,000 ಫೈನಲ್ ಕೊಡ್ತೀನಿ. ಫೈನಲ್ ಆಗಿ 2,10,000 ಫೈನಲ್. ನಿಮ್ ಕಡೆಯಿಂದ ಬಂದ್ರೆ 2,00,000 ಕೊಡ್ತೀನಿ ಸರ್. 2,00,000 ಫೈನಲ್ ಮಾಡ್ಕೊಟ್ಬಿಡ್ತೀರಾ? ವಿತ್ KN ನಂಬರ್ 2,00,000 ಮಾಡ್ಕೊಟ್ಬಿಡ್ತೀನಿ. 2,00,000 ಫೈನಲ್ ಮಾಡ್ಕೊಡ್ತೀರಾ? ತುಂಬಾ ಖುಷಿ ಆಯ್ತು. 10 ಮಾಡ್ಲು. ಓಕೆ, ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ 2011 ಮಾಡಲ್. ಓಕೆ, ಸೆಕೆಂಡ್ ಓನರ್ ವಿತ್. ನೀವು ಈ ಕಡೆ ಇರಿ, ನಾನು ಆ ಕಡೆ ಇರ್ತೇನೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2011 ಮಾಡಲು, 1.4 ಟೈಟಾನಿಯಂ ಪ್ಲಸ್. ಓಕೆ, AC ಪವರ್ ಸ್ಟೇರಿಂಗು, ನಿಮಗೆ ಪವರ್ ವಿಂಡೋಸ್, ಆಮೇಲೆ 86,000 ಓಡಿದೆ. ಎಷ್ಟನೇ ಓನರ್ ಸರ್ ಇದು? ಇದು ಬಂದು ನಿಮಗೆ ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್. ನಿಮ್ಗೆ 86,000 ಓಡಿದೆ, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗು, 4 ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ನಿಮಗೆ ಅರೌಂಡ್ 16-17 ಬರುತ್ತೆ. ಸಿಟಿಯಲ್ಲಿ ಹೈವೇ ರೇಂಜ್ ಅರೌಂಡ್ 20 ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಪ್ರೈಸಿಂಗ್ ಇದ್ರದ್ದು 2,75,000 ಕೊಟ್ಟು ಮಾಡ್ತಾ ಇದೀನಿ. ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫೈನಲ್ ಎಷ್ಟು ಕಾದ್ ಸರ್ ಇದು? ಸರ್ 2,60,000 ಮಾಡ್ಕೊಡ್ತೀವಿ. 2,60,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮಂದ ಮತ್ತೊಂದು ಐಟಮ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2011 ಮಾಡಲು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಪೆಟ್ರೋಲ್, ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್? ಸರ್ ಇದು ಮೈಲೇಜ್ ಬಂದು 14 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 17 ವರೆಗೂ ಬರುತ್ತೆ. ಸರ್ ಏನೇನು ಫೀಚರ್ಸ್ ಇದೆ ಗಾಡಿಯಲ್ಲಿ? AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಡೀಪ್ ಫಾಗರ್ ಎಲ್ಲ ಬರುತ್ತೆ. ಥರ್ಡ್ ಓನರ್ ಇದು. ಥರ್ಡ್ ಓನರ್? ಹೌದು. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಸರ್ ಗಾಡಿ ಇದು? ಇದು ಓಡಿರೋದು ನಿಮಗೆ 77,000 ಕಿಲೋಮೀಟರ್ಸ್ ಓಡಿದೆ. ಸರ್ ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತಾರೆ? ಇದ್ರದ್ದು ಬಂದು ನಿಮಗೆ 2,80,000 ಕೊಟ್ಟು ಮಾಡ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾಬೋದು ಸರ್ ಇದು? ಸರ್ ಒಂದು ಫೈನಲ್ 270 ಕ್ಲೋಸ್ ಮಾಡ್ಕೊಡ್ತೀನಿ. 270 ಫೈನಲ್ ಮಾಡ್ಕೊಡ್ತೀನಿ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು XUV500 ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲು. ಓಕೆ, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, W8. W8 ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ರೇರ್ AC, 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ? ಆಫ್ಟರ್ ಇದು ಮ್ಯಾಗ್ವೀಲ್ ಎಲ್ಲ ಇದೆ, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಅಡ್ಜಸ್ಟೇಬಲ್ ಸ್ಟೇರಿಂಗ್, ಮ್ಯೂಸಿಕ್ ಕಂಟ್ರೋಲರ್ ಎಲ್ಲ, ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಸರ್, ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಡೀಸೆಲ್? ಸರ್ ಇದ್ರದ್ದು ಮೈಲೇಜ್ ನಿಮಗೆ ಅರೌಂಡ್ 12-13 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 14 ವರೆಗೂ ಬರುತ್ತೆ. ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟನೇ ಓನರ್ ಸರ್ ಇದು ಗಾಡಿ? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಎಷ್ಟು ಓಡಿದೆ ಸರ್ ಗಾಡಿ? 76,000 ಓಡಿದೆ. 76,000 ಓಡಿದೆ? ಹೌದು. ಸರ್ ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತೀರಾ ಅದಕ್ಕೆ? ಸರ್ ಇದ್ರದ್ದು ಬಂದು 6,95,000 ಕೊಟ್ಟು ಮಾಡ್ತಾ ಇದೀನಿ. ಒಂದು 675 ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್ ಒಂದು 675 ಕ್ಲೋಸ್ ಮಾಡ್ಕೊಡ್ತೀನಿ. ಹೆಚ್ಚು ಕಮ್ಮಿ ಏನಾರು ಆಗ್ಬೋದಾ? ಬರಲಿ ಸರ್, ನಿಮ್ಮ ಕಡೆಯಿಂದ ಬಂದರೆ ಇನ್ನ ಏನಾದರೂ ಒಂದು ಬಿಟ್ಕೊಡ್ತೀನಿ ಸರ್. ಇನ್ನ ಬಂದು ಕುತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಇಂಡಿಗೋ CS ಇದೆ, ಯಾವ ಮಾಡಲ್ ಸರ್ ಇದು? ಇದು ಬಂದು ನಿಮಗೆ 2009 ಮಾಡಲ್, 1.2 ಸರ್, GLX. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಬರೀ 48,000 ಓಡಿದೆ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇರೋದು. 48,000 ಓಡಿದೆ ಗಾಡಿ. ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿ? ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ನಿಮಗೆ ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಕಂಪನಿ ಇದು ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಸರ್, ಎಷ್ಟನೇ ಓನರ್ ಸರ್ ಇದು? ಇದು ಬಂದು ನಿಮಗೆ ಥರ್ಡ್ ಓನರ್ ಸರ್. ಥರ್ಡ್ ಓನರ್, 48,000 ಓಡಿದೆ ಗಾಡಿ. ಸರ್ ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತೀರಾ ಅದಕ್ಕೆ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 1,85,000 ಕೊಟ್ಟು ಮಾಡ್ತಾ ಇದೀನಿ. ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾಬೋದು ಸರ್? 1,70,000 ಫೈನಲ್ ಮಾಡ್ಕೊಡ್ತೀನಿ. 1,70,000 ಫೈನಲ್ ಮಾಡ್ಕೊಡ್ತೀರಾ ಇದನ್ನ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬಲೆನೋ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2000 ಮಾಡಲು. 2000 ಮಾಡಲ್? ಹೌದು. LXI ಪೆಟ್ರೋಲ್. LXI ಪೆಟ್ರೋಲ್ ವೇರಿಯಂಟ್. ಸರ್ ಇದ್ರದ್ದು FC ಎಲ್ಲ ಆಗಿದೆ ಸರ್? ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ.
ಓಕೆ, ಬಲೆಲ್ಲ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ನಿಮಗೆ ಅರೌಂಡ್ 12 ಬರುತ್ತೆ, ಹೈವೇಲೆ ನಿಮಗೆ ಅರೌಂಡ್ 15 ಬರುತ್ತೆ. ಸೊ ಅವಾಗ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ರೇಸಿಂಗ್ ಕೂಡ ಇದು ಯೂಸ್ ಮಾಡ್ತಾರೆ, ಇವಾಗ ಪ್ರೆಸೆಂಟ್ ಕ್ರೇಜ್ ನಡೀತಾ ಇದೆ ಸರ್. ಸರ್ ಇದ್ರ ಏನೇನು ಫೀಚರ್ಸ್ ಬರುತ್ತೆ? ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಒರಿಜಿನಲ್ ಸೀಟ್ಸ್ ಇರೋದು, ಇದುವರೆಗೂ ನಿಮಗೆ ರೀಪ್ಲೇಸ್ ಆಗಿಲ್ಲ. ತಾವು ನೋಡ್ಬೋದು ಬಂಪರ್ಸ್ ಮಾತ್ರ ಬಿಟ್ಟು ನಿಮಗೆ ಬೇರೆ ಯಾವುದು ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸರ್ ಎಷ್ಟನೇ ಓನರ್ ಗಾಡಿ ಇದು? ಇದು ನಿಮಗೆ ಥರ್ಡ್ ಓನರ್ ವೆಹಿಕಲ್ಲು ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಎಷ್ಟು ಓಡಿದೆ ಸರ್ ಗಾಡಿ? ಓಡಿರೋದು ನಿಮಗೆ 75,000 ಓಡಿದೆ. 75,000 ಓಡಿದೆ, ಹೌದು. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ? 165 ಪ್ರೈಸ್ ಕೊಟ್ಟು ಮಾಡ್ತಾಯಿ, ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಫೈನಲ್ ಎಷ್ಟು ಕಾದ್ ಸರ್ ಇದು? ಸರ್ ಇದು 1,55,000 ಫೈನಲ್ ಕೊಡ್ತೀವಿ. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? 155, ಸರಿ 1,50,000 ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಅಸೆಂಟ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2007 ಮಾಡಲು, ಓಕೆ, ಜಿ ಎಲ್ ಎಸ್ ಪೆಟ್ರೋಲು. ಹಾಂ, ಥರ್ಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 67,000 ಓಡಿದೆ. 67,000 ಓಡಿದೆ, ಹೌದು. ಸರ್ ಅಸೆಂಟ್ ಮೈಲೇಜ್ ಎಷ್ಟು ಬರುತ್ತೆ? ಸರ್ ಮೈಲೇಜ್ ನಿಮಗೆ ಒಂದು 11-12 ಬರುತ್ತೆ, ಹೈವೇಲೆ ಅರೌಂಡ್ 14 ಬರುತ್ತೆ. 14 ಬರುತ್ತೆ. ಸೊ ಆಗಿನ ಟೈಮಲ್ಲಿ ಬಲೆನ ಮತ್ತೆ ಅಸೆಂಟ್ ಕಾಂಪಿಟೇಷನ್ ಇತ್ತು. ಹೌದು. ಸರ್ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ರೀಸೆಂಟ್ಲಿ ಅಪಲ್ಸರಿ ಎಲ್ಲ ಹಾಕ್ಸಿದ್ದೀವಿ, ಸೆಂಟ್ರಲ್ ಲಾಕಿಂಗ್ ಇದೆ. ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ ಇಂಟೀರಿಯರ್ ಎಲ್ಲ. ಗಾಡಿ ಕೂಡ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ಎಷ್ಟನೇ ಓನರ್ ಸರ್ ಗಾಡಿ ಇದು? ಸರ್ ಇದು ಬಂದು ನಿಮಗೆ ಥರ್ಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 67,000 ಓಡಿದೆ. 67,000 ಓಡಿದೆ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಹೇಳಿದ್ರಿ ನೀವು, ಹೌದು. ಸರ್ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇದ್ದಾರೆ? 1,85,000 ಕೊಟ್ಟು ಮಾಡ್ತೀನಿ, ಪ್ರೈಸ್ ನೆಗೋಷಿಯಬಲ್. ಫೈನಲ್ ಎಷ್ಟು ಕಾಬೋದು ಸರ್ ಇದು? ಸರ್ 1,75,000 ಫೈನಲ್ ಆಗುತ್ತೆ. 1,75,000 ಫೈನಲ್ ಮಾಡ್ಕೊಳ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವರ್ಣ ಇದೆ. ಯಾವ ಮಾಡೋದು ಸರ್ ಇದು? ಸರ್ ಇದು ಜಸ್ಟ್ ಸೋಲ್ಡ್ ಔಟ್ ಆಯ್ತು ಸರ್, ನಿಮ್ಮ ಚಾನೆಲ್ ಇಂದಾನೆ ಸೋಲ್ಡ್ ಔಟ್ ಆಗಿರೋದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಎಸ್ಟಿಮ್ ಇದೆ. ಲಾಸ್ಟ್ ವೀಡಿಯೋದಲ್ಲಿ ಇತ್ತಲ್ಲ ಸರ್ ಇದು? ಹೌದು ಸರ್. ಸರ್ ಏನಕ್ಕಿನ ಗಾಡಿ ಸೇಲ್ ಆಗಿಲ್ಲ? ಸರ್ ಇದು ಲೋ ಬಜೆಟ್ ಯಾರು ನೋಡ್ತಾ ಇಲ್ಲ. ಇನ್ನೊಂದು ಏನಂದ್ರೆ ಸುಮಾರು ಕಸ್ಟಮರ್ ಬಂದ್ರು ಅವ್ರಿಗೆ ಪ್ರೊಫೈಲ್ ಮ್ಯಾಚ್ ಆಗಿಲ್ಲ. ಈ ಸತಿ ನಾವು ಪ್ರೊಫೈಲ್ ಮ್ಯಾಚ್ ಮಾಡಿಬಿಟ್ಟು ಲೋನ್ ಮಾಡಿಸ್ಕೊಡ್ತಾ ಇದ್ದೀವಿ. ಸರ್ ಇದ್ರ ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು ನಿಮಗೆ 2004 ಮಾಡಲು, VXI ವೇರಿಯಂಟ್. ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಒರಿಜಿನಲ್ ಸೀಟ್ ಇದರ ಕವರ್ಸ್ ಇರೋದು, ಏನು ರೀಪ್ಲೇಸ್ ಇಲ್ಲ. ಸರ್ ಎಷ್ಟನೇ ಓನರ್ ಇದು? ಇದು ಥರ್ಡ್ ಓನರ್, 62,000 ಓಡಿದೆ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕೂಡ ಇದೆ. ಎಷ್ಟು ಓಡಿದೆ ಸರ್ ಗಾಡಿ? ಇದು 62,000 ಓಡಿದೆ. 62,000 ಓಡಿದೆ. ಪ್ರೈಸ್ ಹೆಂಗೆ ಕೊಟ್ಬಿಡ್ತಾರೆ ಸರ್ ಇದು? ಇದ್ರದ್ದು ಪ್ರೈಸ್ ಬಂದು 1,40,000 ಕೊಟ್ಟು ಮಾಡ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾದು ಸರ್? ಸರ್ ಜಾಸ್ತಿ ಏನು ನೆಗೋಷಿಯಬಲ್ ಇಲ್ಲ ಸರ್, ಸಣ್ಣ ಪುಟ್ಟ ಗಾಡಿಗಳಿಗೆ ಒಂದು 5,000 ಕಮ್ಮಿ ಮಾಡ್ಕೊಡ್ತೀನಿ. ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀನಿ. 5,000 ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಬ್ಯೂಟಿ ಫೋರ್ಡ್ ಫಿಯೆಸ್ಟಾ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲು, ಓಕೆ, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 78,000 ಓಡಿರೋದು, ಡೀಸೆಲ್ ವೇರಿಯಂಟ್, ಎಕ್ಸಲೆಂಟ್ ಕಂಡೀಷನ್, 1.4 ಕ್ಲಾಸಿಕ್. ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಡೀಸೆಲ್ ವೇರಿಯಂಟ್, 1.4 ಕ್ಲಾಸಿಕ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್. 4 ಪವರ್ ವಿಂಡೋಸ್ ಬರುತ್ತೆ. ಹೌದು. ಸರ್ ಎಷ್ಟನೇ ಓನರ್ ಗಾಡಿ ಇದು? ಸಿಂಗಲ್ ಓನರ್, ಸಾರಿ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? 78,000 ಓಡಿದೆ. ಮೈಲೇಜ್ ಚೆನ್ನಾಗಿದೆ, ಅರೌಂಡ್ 16 ಬರುತ್ತೆ ಸಿಟಿಯಲ್ಲಿ. ಹೌದು. ಹೈವೇಲಿ ಅರೌಂಡ್ 19-20 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್? ಇದ್ರದ್ದು ಪ್ರೈಸ್ ಕೊಟ್ಟು ಮಾಡ್ತಾರೆ 2,45,000. ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾದು ಸರ್ ಇದು? ಸರ್ ಫೈನಲ್ ಅಂದ್ರೆ ಒಂದು 225 ಮಾಡ್ಕೊಡ್ತೀನಿ. 2,25,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಸಾಕಷ್ಟು ಜನ ವರ್ಣ ಕೇಳ್ತಿದ್ರಿ, ಇಲ್ಲೊಂದು ವರ್ಣ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2013 ಮಾಡಲು, ಓಕೆ, ಥರ್ಡ್ ಓನರು, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. 78,000 ಓಡಿದೆ. 78,000 ಓಡಿದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ವೇರಿಯಂಟ್, SX 1.6. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS ಸ್ಟೇರಿಂಗ್, ಮ್ಯೂಸಿಕ್ ಕಂಟ್ರೋಲರ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರು, ಅಲಾಯ್ ವೀಲ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,80,000 ಕೊಟ್ಟು ಮಾಡ್ತಾ ಇದ್ದೀವಿ. ಒಂದು 465 ಫೈನಲ್ ಮಾಡ್ಕೊಡ್ತೀವಿ. 4,65,000 ಫೈನಲ್. ಹೌದು, 2013 ಮಾಡಲು, 4,60,000 ಮಾಡ್ಕೊಡ್ತೀನಿ. 4,60,000 2013 ಮಾಡಲು ವರ್ಣ ಕೊಡ್ತಾ ಇದ್ದೀರಾ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಂದು ಸೇಮ್ ಕಲರ್ ವರ್ಣ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡಲು, ಓಕೆ, ಥರ್ಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 1.4 SX, ಸಾರಿ 1.6 SX, 1.6 SX ಟಾಪ್ ಎಂಡ್ ವೇರಿಯಂಟ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿದು ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ಸ್ಟೇರಿಂಗ್, ಮ್ಯೂಸಿಕ್ ಕಂಟ್ರೋಲರ್, ಆಟೋಮೆಟಿಕ್ ಮಿರರ್ ಫೋಲ್ಡೆಬಲ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್ ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಫುಲ್ಲಿ ಲೋಡೆಡ್. ಎಷ್ಟು ಓಡಿದೆ ಅಂದ್ರೆ ಸರ್ ಗಾಡಿ? ಇದು ಬಂದು ನಿಮಗೆ 90,000 ಓಡಿದೆ ಸರ್. 90,000 ಓಡಿದೆ. ಹೌದು. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್ ಇದಕ್ಕೆ? ಇದ್ರದ್ದು 4,50,000 ಕೊಟ್ಟು ಮಾಡ್ತಾಯಿದ್ದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಫೈನಲ್ ಎಷ್ಟು ಕಾದು ಸರ್ ಇದು? 90,000 ಅಲ್ಲ, 72,000 ಓಡಿದೆ. 72,000 ಓಡಿದೆ. 72,000 ಓಡಿದೆ. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,50,000 ಕೊಟ್ಟು ಮಾಡ್ತಾ ಇರೋದು, ಒಂದು 435 ಕ್ಲೋಸ್ ಮಾಡ್ಕೊಡ್ತೀನಿ. 435 ಫೈನಲ್ ಮಾಡ್ಕೊಡ್ತೀರಾ?
ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ i20 ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲ್, ಥರ್ಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಜಸ್ಟ್ 51,000 ಓಡಿದೆ. ವೇರಿಯಂಟ್ ಹೌದು, ಪೆಟ್ರೋಲ್ ವೇರಿಯಂಟ್. i20 ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಟೈರ್ ಕಂಡೀಷನ್ ಬೆಸ್ಟ್ ಆಗಿದೆ. ಹೌದು, i20 ಮ್ಯಾಗ್ನಾ 2010 ಮಾಡಲ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3 lakhs ಹೇಳ್ತಾ ಇದ್ದೀನಿ. ಒಂದು 285 ಫೈನಲ್ ಮಾಡ್ಕೊಡ್ತೀನಿ. 2,85,000 ಫೈನಲ್ ಮಾಡ್ಬೋದು. ಪೆಟ್ರೋಲ್ ವೇರಿಯಂಟ್ 285 ನೀವು ತಾವು ನೋಡಬಹುದು. 2008 ಮಾಡಲ್ ಐ ಇದು, 2010 ಮಾಡಲ್ i10 ಸಿಗ್ತಾ ಇಲ್ಲ ನಿಮ್ಗೆ. 2010 i20 ಕೊಡ್ತೀನಿ, 2,85,000. 2,85,000 ಫೈನಲ್ ಮಾಡ್ಕೊಡ್ತೀನಿ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸೆಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2008 ಮಾಡಲ್, GLS ಪೆಟ್ರೋಲ್. ಓಕೆ, ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 90,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ? ಎಸಿ ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸು, ನಿಮಗೆ ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಇದೆ. ಸೊ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಸೆಂಟ್ರ? ಮೈಲೇಜ್ ನಿಮಗೆ 16+ ಬರುತ್ತೆ. ಹೈವೇಲಿ ಅರೌಂಡ್ 18-19 ವರೆಗೂ ಬರುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟನೇ ಓನರ್ ಸರ್ ಇದು? ಇದು ನಿಮಗೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ನಿಮಗೆ 90,000 ಓಡಿದೆ. ಓಡಿದೆ. ಪ್ರೈಸಿಂಗ್ ಕೊಟ್ಟು ಮಾಡ್ತೀರಾ? ಇದ್ರದ್ದು ಪ್ರೈಸ್ ನಿಮಗೆ 2,10,000 ಕೊಟ್ಟು ಮಾಡ್ತಾಯಿನಿ. 195 ಮಾಡ್ಕೊಡ್ತೀನಿ. 1,95,000 ಫೈನಲ್ ಮಾಡ್ಕೊಡ್ತೀನಿ. 2008 ಮಾಡಲ್, 195 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಡ್ಯಾಟ್ಸನ್ ಗೋ ಇದೆ. ಯಾವ ಮಾಡಲ್ ಸರ್ ಇದು? ಇದು 2016 ಮಾಡಲ್, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಬರೀ 51,000 ಓಡಿದೆ ಸರ್. 51,000 ಓಡಿದೆ ಗಾಡಿ. ಹೌದು. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ತಾವು ನೋಡಬಹುದು, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ ಸರ್. ಇದು ಪೆಟ್ರೋಲ್ ವೇರಿಯಂಟ? ಹೌದು, ಪೆಟ್ರೋಲ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದು ನಿಮಗೆ 16 ಬರುತ್ತೆ. ಹೈವೇಲಿ ಅರೌಂಡ್ 20 ವರೆಗೂ ಬರುತ್ತೆ. ಪ್ರೈಸ್ ಸಿಂಗಲ್ ಓನರ್ 51,000 ಓಡಿರೋದು 2016. ಪ್ರೈಸ್ ಬಂದು 2,60,000, 245 ಫೈನಲ್ ಮಾಡ್ಕೊಡ್ತೀವಿ. 2,45,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2008 ಮಾಡಲ್. ಓಕೆ, ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ ಸ್ಯಾಂಟ್ರೋ? ಹೌದು, ಆಟೋಮೆಟಿಕ್ ಸ್ಯಾಂಟ್ರೋ. 72,000 ನೋಡಿದ್ರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಸೊ ಆಟೋಮೆಟಿಕ್ ಗೇರ್ ನಾವು ಈ ತರ ಬರುತ್ತೆ. ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್, ಫ್ರಂಟ್ ಪವರ್ ವಿಂಡೋಸ್, ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಬಂದು ನಿಮಗೆ 2008 ಮಾಡಲು. ಮೋಸ್ಟ್ಲಿ ನೋಡ್ಬೋದು, ಮ್ಯಾನ್ಯುವಲ್ ವೆಹಿಕಲ್ ನಿಮಗೆ 2,10,000, 2,20,000 ಇದೆ. ನಾವು ಆಟೋಮೆಟಿಕ್ ಕೊಟ್ ಮಾಡ್ತಾ ಇರೋದು ಬಂದು 1,85,000 ನೆಗೋಷಿಯಬಲ್. ಅದು ಏನಕ್ಕೆ ಅಂದರೆ ಜಸ್ಟ್ ಫಿಫ್ತ್ ಓನರ್ ಆಗಿದೆ. ಏನಂದ್ರೆ ಆಟೋಮೆಟಿಕ್, ಆಟೋಮೆಟಿಕ್ ಮ್ಯಾನ್ಯುವಲ್ಗೆ ನಿಮಗೆ 50,000 ಜಾಸ್ತಿ ಇರುತ್ತೆ ಡಿಫ್ರೆನ್ಸ್. 1,85,000 ಹೇಳ್ತಾ ಇದ್ದೀನಿ, 1,70,000 ನಿಮ್ಗೆ ಮಾಡ್ಕೊಡ್ತೀನಿ. 1,70,000 ಫೈನಲ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ವೆಹಿಕಲ್ 1,70,000 ಬೆಸ್ಟ್ ಆಫರ್ ಅದು. ಸೊ ಫ್ರೆಂಡ್ಸ್, ನಮ್ಮದೇ ಒಂದು ಬೆಲರೋ ಇದೆ, ಲಾಸ್ಟ್ ವೀಡಿಯೋದಲ್ಲಿ ಇತ್ತಲ್ಲ ಸರ್ ಇದು? ಹೌದು ಸರ್. ಸರ್ ಏನಕ್ಕಿನ್ನ ಸೇಲ್ ಆಗಿಲ್ಲ ಸರ್? ಇದು ಕಸ್ಟಮರ್ಸು ಸ್ವಲ್ಪ ಹಳ್ಳಿ ಕಡೆಯವರು ಬರಬೇಕು ಇದಕ್ಕೆ. ಹೌದು ಹೌದು, ಅವ್ರಿಗೆ ಲೋನ್ ಆಗ್ತಾ ಇರಲಿಲ್ಲ. ಇವಾಗ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಲೋನ್ ಫೆಸಿಲಿಟೀಸು. ಓಕೆ, ಇವಾಗ ಬಂದರೆ ಲೋನ್ ಮಾಡಿಸ್ಕೊಡ್ತೀವಿ. ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಲೋನ್ ಮಾಡಿಕೊಡ್ತೀನಿ. 2011 ಮಾಡಲ್. ಓಕೆ, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 87,000 ಓಡಿದೆ. ಡೀಸೆಲ್ ವೇರಿಯಂಟು, VLX ಟಾಪ್ ಎಂಡ್. ಓಕೆ, ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಟಾಕಿಂಗ್ ವರ್ಷನ್, ಟಾಕಿಂಗ್ ವರ್ಷನ್. ಎಷ್ಟನೇ ಓನರ್ ಗಾಡಿ ಇದು? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ ಸರ್? ನಿಮ್ಗೆ 87,000 ಓಡಿದೆ. 87,000 ಓಡಿದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ? ಇದ್ರದ್ದು 3,75,000 ಕೊಟ್ಟು ಮಾಡ್ತೀನಿ. ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಆಗುತ್ತೆ ಸರ್? ಒಂದು 360 ಮಾಡ್ಕೊಡ್ತೀನಿ ಸರ್. 1,60,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಶವರ್ಲೆ ಆಪ್ಟ್ರಾ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2007 ಮಾಡಲು. ಓಕೆ, 1.6 ಪೆಟ್ರೋಲ್ ವೇರಿಯಂಟ್ ಸರ್? ಹೌದು, ಪೆಟ್ರೋಲ್ ವೇರಿಯಂಟು. ಎಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಸನ್ ರೂಫು ಎಲ್ಲ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಫುಲ್ ಟಾಪ್ ಎಂಡ್ ರಾಯಲ್ ಎಡಿಷನ್ ಅಂತಲ್ಲ ಸರ್? ರಾಯಲ್ ಎಡಿಷನ್ ಇದು. ಓಕೆ ಸರ್, ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲ್? ಮೈಲೇಜ್ ಬಂದು ನಿಮಗೆ ಅರೌಂಡ್ 12 ಬರುತ್ತೆ ಸರ್ ಸಿಟಿಯಲ್ಲಿ. ಪೆಟ್ರೋಲ್ ವೇರಿಯಂಟು, ಹೈವೇಲಿ ನಿಮ್ಗೆ ಅರೌಂಡ್ 14 ವರೆಗೂ ಬರುತ್ತೆ. 78,000 ಓಡಿರೋದು. ಫುಲ್ಲಿ ಟಾಪ್ ಎಂಡ್ ಏರ್ ಬ್ಯಾಗ್, ABS. ಸೆಕೆಂಡ್ ಇದು, ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಹೌದು. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಇದಕ್ಕೆ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,10,000 ಕೊಟ್ಟು ಮಾಡ್ತಾ ಇರ್ತೀನಿ. 1,90,000 ಮಾಡ್ಕೊಡ್ತೀನಿ ಸರ್ ಫೈನಲ್. 1,90,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಸನ್ ರೂಫ್ ವೆಹಿಕಲ್ಲು, ಏರ್ ಬ್ಯಾಗ್ ಗಾಡಿ? 1,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಓಲ್ಡ್ ಮಾಡಲ್ ವರ್ಣ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2007 ಮಾಡಲು, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರು. ಓಕೆ, ಇನ್ಸೂರೆನ್ಸ್ ಬಂದು ಕಾಂಪ್ರಹೆನ್ಸಿವ್ ಇನ್ಸ್ ಇದೆ. 95,000 ಓಡಿದೆ ಡೀಸೆಲ್ ವೇರಿಯಂಟು. 95,000 ಓಡಿದೆ ಡೀಸೆಲ್ ವೇರಿಯಂಟು. ಓಕೆ ಸರ್, ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಎಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಇದ್ರದ್ದು ಪ್ರೈಸ್ ಬಂದು 2,45,000 ಕೊಟ್ಟು ಮಾಡ್ತೀವಿ. ಒಂದು 2,25,000 ಫೈನಲ್ ಮಾಡ್ಕೊಡ್ತೀನಿ. 2,25,000 ಫೈನಲ್. ಮೈಲೇಜ್ ನಿಮಗೆ ಒಳ್ಳೇದು ಬರುತ್ತೆ, ಅರೌಂಡ್ 17 ವರೆಗೂ ಬರುತ್ತೆ. ಹೈವೇಲಿ ಅರೌಂಡ್ 20 ವರೆಗೂ ಬರುತ್ತೆ.
ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಬ್ಲಾಕ್ ಕಲರ್ ಫೋರ್ಡ್ ಫಿಗೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2013 ಮಾಡಲು. ಓಕೆ, ಥರ್ಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಬರೀ 41,000 ಓಡಿದೆ, ಡೀಸೆಲ್ ವೇರಿಯಂಟ್. ಬರೀ 41,000 ಓಡಿದೆ ಡೀಸೆಲ್? ಎಷ್ಟು ಓನರ್ ಸರ್ ಇದು? 2013 ಥರ್ಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. 2013 ಥರ್ಡ್ ಓನರ್. ಸರ್, ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಇದರಲ್ಲಿ ಎಸಿ ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್, ಓಕೆ, ಲೆದರ್ ಅಪಲ್ಸರಿ ತುಂಬ ಚೆನ್ನಾಗಿದೆ, ನೀಟ್ ಇಂಟೀರಿಯರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ ಕಂಡೀಷನ್ ನೋಡ್ಬೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,85,000 ಕೊಟ್ ಮಾಡ್ತಾ ಇದೆ. ಒಂದು 265,000 ಮಾಡ್ಕೊಡ್ತೀನಿ. 265,000 ಫೈನಲ್ ಮಾಡ್ಕೊಡ್ತೀನಿ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2004 ಮಾಡಲು. ಓಕೆ, ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, 73,000 ಓಡಿದೆ. ಎಸಿ ಪವರ್ ಸ್ಟೇರಿಂಗ್. ಎಸಿ ಪವರ್ ಸ್ಟೇರಿಂಗ್ ಅಷ್ಟೇ ಬರುತ್ತೆ? ಹೌದು. ಓಕೆ ಸರ್, ಎಷ್ಟನೇ ಓನರ್ ಅಂದ್ರೆ ಇದು? ಇದು ಥರ್ಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಇದರಲ್ಲಿ ಇನ್ನೊಂದು ಏನು ಫೀಚರ್ ಅಂದರೆ, ನೀವು ಹಿಂದೆ ನೋಡ್ಬೋದು, ಬ್ಯಾಕ್ ಸೀಟ್ಸಲ್ಲಿ ಆರಾಮಾಗಿ ನೀವು ಮಲ್ಕೊಂಡು ಹೋಗ್ಬೋದು. ಸೊ ಹಿಂದ್ಗಡೆ ಸೀಟ್ ಕೂಡ ಬೆಂಡ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಚೀಪ್ ಪ್ರೈಸ್ಗೆ ಇದೆ, 1,40,000 ಹೇಳ್ತಾ ಇದ್ದೀನಿ. 1,30,000 ಫೈನಲ್ ಮಾಡ್ಕೊಡ್ತೀನಿ. 1,30,000 ಫೈನಲ್ ಮಾಡ್ಕೊಡ್ತೀರಾ ಇವಾಗ? ಎಸಿ ಪವರ್ ಸ್ಟೇರಿಂಗ್ ವೆಹಿಕಲ್, 2004 ಮಾಡಲ್, ಥರ್ಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,30,000 ಮುಗಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಐಟಮ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು ನಿಮಗೆ 2011 ಮಾಡಲ್, ಸೆಕೆಂಡ್ ಓನರು, 1.2 ಸ್ಪೋರ್ಟ್ಸ್ ಎಡಿಷನ್. 1.2 ಸ್ಪೋರ್ಟ್ಸ್ ಎಡಿಷನ್. ಏನೇನು ಫೀಚರ್ಸ್ ಬರುತ್ತೆ? ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ? ಹೌದು. ಸರ್, ಇದ್ರ ಮೈಲೇಜ್ ಎಷ್ಟಿದೆ? ಸರ್, ಇದ್ರದ್ದು ಬಂದು ನಿಮಗೆ ಅರೌಂಡ್ 14,000 ಬರುತ್ತೆ. ಹೈವೇಲಿ ನಿಮಗೆ ಅರೌಂಡ್ 16-17,000 ಬರುತ್ತೆ. 72,000 ನೋಡಿದ್ರು. ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಸ್ಪೋರ್ಟ್ಸ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,95,000 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು ಫೈನಲ್ ಅಂದರೆ ಒಂದು 280,000 ಮಾಡ್ಕೊಡ್ತೀನಿ. 2,80,000 ಫೈನಲ್ ಮಾಡ್ಕೊಳ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮಂದ ಒಂದು ಶವರ್ಲೆ ಬೀಟ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2013 ಮಾಡಲ್, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ 68,000 ಓಡಿದೆ. ಸಿಂಗಲ್ ಓನರ್ 68,000 ಓಡಿದೆ? ಸಿಂಗಲ್ ಓನರ್ 68,000 ಓಡಿದೆ. ತುಂಬ ಎಕ್ಸಲೆಂಟ್ ಅಂದ್ರೆ ಎಕ್ಸಲೆಂಟ್ ಕಂಡೀಷನ್. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಇಂಜಿನ್ ತುಂಬಾ ಸ್ಮೂತ್ ಇದೆ, ನೋಡ್ಬೋದು ತಾವು. ಎಸಿ ಪವರ್ ಸ್ಟೇರಿಂಗ್, ನಿಮಗೆ ಪವರ್ ವಿಂಡೋಸ್ ಇಲ್ಲ, ಪವರ್ ವಿಂಡೋಸ್ ಬದಲು ನಿಮಗೆ ಅಲೈ ವೀಲ್ಸ್ ಹಾಕ್ಸಿದ್ದಾರೆ ಕಸ್ಟಮರ್. ಸೊ ಪವರ್ ವಿಂಡೋಸ್ ಇಲ್ಲ, ಅಲೈ ವೀಲ್ಸ್ ಹಾಕ್ಸಿದ್ದಾರೆ ಗಾಡಿಗೆ. ಮೈಲೇಜ್ ಅರೌಂಡ್ ನಿಮಗೆ 18,000 ಬರುತ್ತೆ ಹೈವೇಲಿ, ಸಿಟಿಯಲ್ಲಿ. ಹೈವೇಲಿ ಅರೌಂಡ್ 21,000 ಬರುತ್ತೆ. 21? ಸಾಕಷ್ಟು ಜನ ಹೇಳ್ತಿರೋ ಸರ್, ನನಗೆ 25 ತನಕ ಬಂದಿದೆ ಅಂತಾನೆ ಹೇಳ್ತಿರೋ. ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಸಾಫ್ಟ್ ಡ್ರೈವ್ ಮಾಡಿದ್ರೆ ಅವ್ರಿಗೆ ಮೈಲೇಜ್ 25 ಬರುತ್ತೆ, ಬಟ್ ನಾವೆಲ್ಲ ಸ್ವಲ್ಪ ರ್ಯಾಶಾಗಿ ಓಡಿಸ್ತೀವಿ. ಸರ್, ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಅದಕ್ಕೆ? ಸರ್, ಇದ್ರದ್ದು ಪ್ರೈಸ್ ಬಂದು 2,55,000 ಕೊಟ್ ಮಾಡ್ತಾ ಇದ್ದೀನಿ. ಒಂದು 2,40,000 ಫೈನಲ್ ಮಾಡ್ಕೊಡ್ತೀನಿ. 2,40,000 ಫೈನಲ್ ಮಾಡ್ಕೊಡ್ತೀವಿ ಗಾಡಿನ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಪುಟಾಣಿ ಗಾಡಿ ಶವರೆಟ್ ಸ್ಪಾರ್ಕ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು ನಿಮಗೆ 2010 ಮಾಡಲು. ಓಕೆ, LS. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಬರೀ 39,000 ಓಡಿದೆ. ಬರೀ 39,000 ಓಡಿದೆ? ಸಿಂಗಲ್ ಓನರ್ ವೆಹಿಕಲ್ ಓಡಿದೆ. ಸಿಂಗಲ್ ಓನರ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಒರಿಜಿನಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಸಿ ಪವರ್ ಸ್ಟೇರಿಂಗು, ನಿಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ, ಇಂಟೀರಿಯರ್ ತಾವು ನೋಡಿ, ಬೀಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ 39,000 ಹೊಸ ಗಾಡಿ ತರ ಇದೆ ನಿಮಗೆ. ಹೌದು. ಸರ್, ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಇದಕ್ಕೆ? ಇದ್ರದ್ದು ಬಂದು ನಿಮಗೆ 1,70,000 ಕೊಟ್ ಮಾಡ್ತಾ ಇದ್ದೀನಿ. ಪ್ರೈಸ್ ಕಮ್ಮಿ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾಲ ಸರ್ ಇದು? ಸರ್, 1,60,000 ಮಾಡ್ಕೊಡ್ತೀನಿ. 1,60,000 ಫೈನಲ್ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಈ ವಿಡಿಯೋದ ಕೊನೆ ಗಾಡಿ ಸೆಲರಿಯೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು ನಿಮಗೆ 2014 ಮಾಡಲು. ಓಕೆ, ಸೆಕೆಂಡ್ ಓನರ್, ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೆಕೆಂಡ್ ಓನರ್ ಬರೀ 54,000 ಓಡಿದೆ. VXI ಆಟೋಮೆಟಿಕ್ ಪೆಟ್ರೋಲ್. VXI ಆಟೋಮೆಟಿಕ್ 2014 ಮಾಡಲ್. ಸರ್, ಏನು ಮೈಲೇಜ್ ಬರುತ್ತೆ ಸರ್ ಇದು ಆಟೋಮೆಟಿಕ್? ಸರ್, ಇದು ಮೈಲೇಜ್ ಬಂದು ನಿಮಗೆ ಅರೌಂಡ್ 13,000 ಬರುತ್ತೆ. ಹೈವೇಲಿ ನಿಮಗೆ ಅರೌಂಡ್ 15-16,000 ಬರುತ್ತೆ. 15-16 ತನಕ ಬರುತ್ತೆ? ಹೌದು. ಸರ್, ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್, 54,000 ಓಡಿರೋದು. ಎಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ವಿತ್ ಕಂಪನಿ ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರಿ ಇದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 3,65,000 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 345,000 ಫೈನಲ್ ಮಾಡ್ಕೊಡ್ತೀನಿ. 3,45,000 ಫೈನಲ್ ಫೈನಲ್ ಫಿಕ್ಸ್ ಪ್ರೈಸ್ 3,45,000 ಮಾಡ್ಕೊಡ್ತೀನಿ. ಸರ್, ಹಾಗೆ ಸಾಕಷ್ಟು ಜನ ಲೋನ್ ಬಗ್ಗೆ ಕೇಳ್ತಾ ಇರ್ತಾರೆ. ಶಾರ್ಟಾಗಿ ಒಂದು ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಸರ್, ಲೋನು ನೋಡಿ, ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ಮನೆ ಮುಂದೆ ಗಾಡಿ ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಕಾಶ ಸಿಗೋದಿಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ, ಇದು ಕೊಡಿ ಅದು ಕೊಡಿ, ಮನೆ ಸ್ವಂತ ಮನೆ ಇರಬೇಕು. ಆಬ್ವಿಯಸ್ಲಿ ಅದೆಲ್ಲ ನಿಮಗೆ ಸ್ಮಾಲ್ ಸ್ಮಾಲ್ ಪ್ರೊಸೆಸ್ ಇರುತ್ತೆ. ಇವಾಗ ನಾವು ಲೋನ್ ಹೆಂಗೆ ಮಾಡ್ಕೊಡ್ತಾ ಇದ್ದೀವಿ ಅಂದರೆ, ಟ್ರಾನ್ಸಾಕ್ಷನ್ ಬೇಸಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಅವ್ರ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ, ಏನು ಚೆಕ್ ಬೌನ್ಸಸ್ ಇಲ್ಲ ಇದು ಅದು ಅಂತಲೂ, ನಾವು ಲೋನ್ ಮಾಡಿಸ್ಕೊಟ್ಬಿಡ್ತೀವಿ. ಓಕೆ, 1.5 ಲಕ್ಷ ಗಾಡಿ ಇರಲಿ, 1 ಲಕ್ಷ ಗಾಡಿ ಇರಲಿ, ಇಲ್ಲ 10 ಲಕ್ಷ ಗಾಡಿ ಇರಲಿ, ಅವ್ರಿಗೆ ಲೋನ್ ಮಾಡಿಸ್ಕೊಡೋದು ಜವಾಬ್ದಾರಿ ನಮ್ಮದು. 2,000 ಮಾಡಲಿಂದನೂ ಲೋನ್ ಮಾಡ್ಕೊಡ್ತೀರಾ? 2,000 ಮಾಡಲಿಂದನೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಬರಲಿ ಕಸ್ಟಮರ್, ಅವ್ರದ್ದು ಪ್ರೊಫೈಲ್ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಅವ್ರ ITR ಇಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ, ಸ್ವಂತ ಮನೆ ಇಲ್ಲ, ಅದೆಲ್ಲ ಏನಿಲ್ಲ ಅಂದ್ರೂ ನಾವು ಅಟ್ಲೀಸ್ಟ್ ಅವ್ರಿಗೆ ಇವಾಗ
ಲಕ್ಷ ಗಾಡಿ ಇದ್ರೆ ಅಪ್ ಟು 50% ಆದ್ರೂ ನಾವು ಟ್ರೈ ಮಾಡ್ಕೊಡ್ತೀವಿ. 2 ಲಕ್ಷ ಆದ್ರೂ ಟ್ರೈ ಮಾಡ್ಕೊಡ್ತೀವಿ. ಸೊ ಇವಾಗ 2 ಲಕ್ಷ ಇದೆ, 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀರಿ, 1 ಲಕ್ಷ ಪೇಮೆಂಟ್ ಮಾಡ್ಬೇಕು. ಹೌದು, ಅದಕ್ಕಿಂತ ನಾವು ಟ್ರೈ ಮಾಡ್ತೀವಿ, ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ರೆ 1.5 ನಾವು ಮಾಡಿಸ್ಕೊಡ್ತೀವಿ. ಸರ್, ಜೀರೋ ಡೌನ್ ಪೇಮೆಂಟ್ ಏನಾದರೂ ಇದೆಯಾ ಆಪ್ಷನು? ಜೀರೋ ಡೌನ್ ಪೇಮೆಂಟ್ ಅಂದರೆ ಅದಕ್ಕೂ ಮಾಡಿಸ್ಕೊಡೋಣ ಸರ್. ಅದೇನಾದರೂ ಸ್ಯಾಲ್ರಿ ಸ್ಲಿಪ್ ಸಿಕ್ಬಿಟ್ರೆ ಅವ್ರೇನಾದರೂ ಒಂದು ಅರೌಂಡ್ 30-40,000 ಸ್ಯಾಲ್ರಿ ಇರುತ್ತೆ. ಓಕೆ, ಅವರು ಏನಾದರೂ ಒಂದು 7 ಲಕ್ಷ ಗಾಡಿ ತೊಗೊಳ್ತಾರೆ, 0% ಜೀರೋ ಡೌನ್ ಪೇಮೆಂಟಲ್ಲಿ ಅವ್ರಿಗೆ ಗಾಡಿ ಕೊಡ್ತೀವಿ. ಸೊ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಗಾಡಿಗಳಿದೆ, ಲೋ ಬಜೆಟ್ ಗಾಡಿಗಳೇ ಸಾಕಷ್ಟಿದೆ. ಸೊ ಯಾರಿಗಾರ ಇಷ್ಟ ಆಗಿದ್ರೆ ಇಲ್ಲಿ ಬಂದು ತಗೋಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.